ನಾನು ಸೇವೆಗೌಡರ ಮಗ ಒಟ್ಟಿಗೆ ಪೊನ್ನಾಚಿನಲ್ಲಿ ಒಂದು ಗ್ರನೇಟ್ ಕಂಪನಿ ಪ್ರಾರಂಭ ಮಾಡಿದೆ ಅವರು ಈ ತರ ನಿಮ್ಮ ತಲೆಯವರು ನಿಮ್ಮನ್ನ ಭೇಟಿ ಹಾಕ್ಬೇಕಂತ ಬನ್ನಿ ಅಂತೇಳಿ ಕರ್ಕೊಂಡು ಹೋದ್ರು ಕಾಡಲ್ಲೇ ಕ್ಯಾಂಪಲ್ಲಿ ಹೋದ್ರು ಒಂದು ಎಪ್ಪತ್ತೊಂಬತ್ತು ಜನ ಇದ್ರು ಎಪ್ಪತ್ತೊಂಬತ್ತು ಜನದಲ್ಲಿ ಆಲ್ಮೋಸ್ಟ್ ಒಂದು ಐವತ್ತರವತ್ತು ಜನರ ಹತ್ರ ಗನ್ ಇತ್ತು ಸರ್ ವೀರಪ್ಪಂದು ಮೂರು ರಾಜ್ಯಗಳಲ್ಲಿ ಭಾಳ ಪ್ರಖ್ಯಾತಿಯಾದಂಥ ರಣರೋಚಕವಾದಂಥ ವಿಚಾರಗಳು ಅದು ಗೋಪಿನತ್ತಮ್ ಗ್ರಾಮ ತಮಗೆ ಈಗಾಗಲೇ ಸಾಕಷ್ಟು ಇಂಟ್ರೂ ಮಾಡಿದ್ದೀರಿ ನೀವು ನಮ್ಮೂರಿಗೂ ಕೂಡ ಪಕ್ಕನೇ ಆ್ಯಕ್ಚುಲಾಗಿ ವೀರಪ್ಪನ ಹಲವಾರು ಸಾರಿ ನಾನು ಭೇಟಿ ಆಗದಂಥ ಸನ್ನಿವೇಶದಲ್ಲಿ ಆತ ಹೇಳ್ತಾ ಇದ್ದ ರೀತಿಗಳನ್ನ ನೋಡಿದಾಗ ವೀರಪ್ಪನ್ನು ನಾನು ಈಗ ಯಾವುದೇ ಒಂದು ಹೆಸರು ಮಾಡಬೇಕು ಒಂದು ದಾಖಲೆ ಸೃಷ್ಟಿ ಮಾಡಬೇಕು ಅಥವಾ ನಾನು ಎಲ್ಲ ಇಷ್ಟು ದೊಡ್ಡ ವ್ಯಕ್ತಿ ಆಗಬೇಕು ಇಂಥ ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ಆತ ಪ್ರಾರಂಭ ಮಾಡಿದಂಥದ್ದೇನಲ್ಲ ಅದು ಸಹಜವಾಗಿ ಹಳ್ಳಿಗಳಲ್ಲಿ ಒಂದು ವಿದ್ಯಾ ಎಜುಕೇಷನ್ನು ಇಂಥ ಇಂಥದ್ದೆಲ್ಲ ಕಡಿಮೆ ಇರ್ತಿತ್ತು ಆ ಆ ಕಾಲದಲ್ಲಿ ಎಜುಕೇಷನ್ ಇಲ್ಲದಂಥ ಸನ್ನಿವೇಶದಲ್ಲಿ ಹುಡುಗರು ಬಾಲ್ಯದಲ್ಲಿ ಅವರು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ತಿಳುವಳಿಕೆ ಹೇಳುವಂಥದ್ದು ಅವರ ತಂದೆ ತಾಯಿಗಳೆಲ್ಲ ವ್ಯವಸಾಯದ ಜೀವನದ ನಿಮಿತ್ತ ಮಕ್ಕಳನ್ನ ಸ್ವಲ್ಪ ಫ್ರೀಯಾಗಿ ಬಿಟ್ಟಿರ್ತಾರೆ ಅಂಥ ಸನ್ನಿವೇಶದಲ್ಲಿ ವೀರಪ್ಪನೂ ಕೂಡ ಆ ಭಾಗದಲ್ಲಿ ಕಾಡಿನ ಹಂಚಿನ ಭಾಗದಲ್ಲಿ ಒಬ್ಬ ಸಾಮಾನ್ಯ ಯುವಕನಾಗಿ ಎಲ್ಲ ಕಡೆ ಈ ಕಾಡಲ್ಲಿ ಈ ಬೇಟೆ ಆಡೋದು ಪ್ರಾಣಿಗಳು ಅದು ಇದು ಇಂಥ ಒಂದು ವಾತಾವರಣದಲ್ಲಿ ಅವನು ತೊಡಗಿಸ್ಕೊತಾನೆ ಆವಾಗ ಬೈ ಅಚಾನಕ್ಕಾಗಿ ತಮಿಳ್ನಾಡಿನ ಕರಂಗಲ್ಲೂರು ಗ್ರಾಮದಲ್ಲಿ ಒಬ್ಬರು ಸೇವಿ ಅಂತ ಅವರು ಆನೆ ದಂತ ವ್ಯಾಪಾರ ಮಾಡ್ತಾರೆ ಅವರು ಸೇವೆ ಕೌಂಡ್ರು ಕರಂಗಲ್ಲೂರಲ್ಲಿ ತಮಿಳ್ನಾಡು ಅವರು ಆನೆ ಹೊಡೆಯೋದು ಆ ದಂತನ ತಗೊಂಡೋಗಿ ಸೇಲ್ ಮಾಡೋದು ಹೀಗೆ ಆ ಒಂದು ಕಸುಬನ್ನು ಅವ್ರು ಮಾಡ್ಕೊಂಡು ಬರ್ತಾರೆ ಮ ಹೇಗೋ ಅನಿವಾರ್ಯವಾದ ಸನ್ನಿವೇಶದಲ್ಲಿ ಕಾಡಲ್ಲಿ ಈ ಇವರು ಕೂಡ ಈ ಸಣ್ಣ ಸಣ್ಣ ಬೇಟೆ ಗೀಟೆಗೆಲ್ಲ ಹೋಗುವಂಥ ಸನ್ನಿವೇಶದಲ್ಲಿ ಸೇವೆಗೌಂಡರು ಹೋಗುತ್ತೆ ಇವ್ರಿಗೆ ವೀರಪ್ಪನಿಗೆ ಇದು ಹಾಂ ವೀರಪ್ಪನೇ ಹೇಳ್ದಂಥ ಕತೆ ಇದು ಯಾಕೆ ನಿನಗೆ ಇದೆಲ್ಲ ಬಂತು ಅಂತ ಹೇಳಿದಾಗ ಇದು ಸಾವಿರದ ಒಂಬೈನೂರ ಎಂಬತ್ತ ಎಂಬತ್ತೇಳರಲ್ಲಿ ನನಗೆ ಮೊದಲನೇ ಸಾರಿ ಭೇಟಿಯಾದಂಥ ಸನ್ನಿವೇಶದಲ್ಲಿ ವೀರಪ್ಪನ ಹೇಳಿದ್ದು ನಿಮ್ಮ ವೀರಪ್ಪನ ಎಂಬತ್ತ ಏಳರಲ್ಲಿ ನನಗೆ ಯಾಕೆ ಭೇಟಿ ಆಯಿತು ಅನ್ನೋದು ಕೂಡ ಈ ವೀರಪ್ಪನ್ನು ಗುರು ಸೇವಿಗೌಂಡರು ಆ ಸೇವಿ ಗೌಂಡ್ರು ಯಾರು ಹಿನ್ನೆಲೆ ಏನು ಅದೇ ಅವರು ಕರಂಗಲ್ಲೂರು ಗ್ರಾಮದವರು ಅವ್ರಿಗೂ ಕೂಡ ಸಾಕಷ್ಟು ಜಮೀನಿದೆ ವ್ಯವಸಾಯ ಸಾಕಷ್ಟೆಲ್ಲ ಇದೆ ಆದರೂ ಅವ್ರದೊಂದು ಚಟ ಇದು ಆನೆ ಬೇಟೆ ಹಾಡೋದು ಆನೆ ದಂತನ ತಗೊಂಡೋಗಿ ಸೇಲ್ ಮಾಡೋದು ಇದನ್ನು ಅವರು ರೂಢಿಸ್ಕೊಂಬಂದ್ಬಿಟ್ಟಿದ್ರು ಅವರು ಕೂಡ ಭಾಳ ದೊಡ್ಡ ಕುಟುಂಬದವರೇ ಸಾಕಷ್ಟು ಜಮೀನ್ದಾರರು ಅವರು ಅವರ ಮಗನೂ ಕೂಡ ಆಗಿ ಕೊನೆಗೆ ಜಡ್ಜ್ ಆಗಿ ರಿಟೈರ್ಡ್ ಆಗಿದ್ದಾರೆ ಸೇವೆಗೌಂಡ್ರ ಮಗರು ಮಗ ಹ್ಞೂ ಗುರು ಮಗ ಅವರು ಸಾತುಪಿಳ್ಳೆ ಅಂತ ಅವರು ಅಡ್ವೊಕೇಟ್ ಆಗಿದ್ದಾಗ ನನ್ನ ಜೊತೆಗೆ ಬಿಸ್ನೆಸ್ ಪಾರ್ಟ್ನರ್ ಅವರು ಸಾತುಪ್ಪೆ ಸಾವಿರದ ಒಂಬೈನೂರ ಎಂಬತ್ತ ಐದು ಎಂಬತ್ತಾರರಲ್ಲಿ ನಾನು ಅವರು ಅಂದರೆ ಅವರು ಸೇವೆಗೌಡ್ರ ಮಗ ಒಟ್ಟಿಗೆ ಪೊನ್ನಾಚಿನಲ್ಲಿ ಒಂದು ಗ್ರೆನೈಟ್ ಕಂಪನಿ ಪ್ರಾರಂಭ ಮಾಡ್ದೆ ಎಮರಾಲ್ಡ್ ಮೈನ್ಸ್ ಆ್ಯಂಡ್ ಮಿನ್ರಲ್ಸ್ ಅಂತೇಳಿ ಒಂದು ಕಂಪನಿ ಪ್ರಾರಂಭ ಮಾಡ್ದೆ ಅವರು ನಾನಿಬ್ಬರು ಪಾರ್ಟ್ನರ್ ಅವಾಗ ಆಗಿ ಪೊನ್ನಾಚಿನಲ್ಲಿ ಒಂದು ಕ್ವಾರಿಗೆ ಗ್ರೆನೈಟ್ ಕ್ವಾರಿಗೆ ಲೀಸ್ ತಗೊಂಡು ಕ್ವಾರಿ ಪೂಜೆ ಮಾಡಬೇಕಾದಾಗ ಆವಾಗ ಗೌಡ್ರು ನಮ್ಮ ಕ್ವಾರಿಗೆ ಬಂದಿದ್ದರು ಪೂಜೆ ಮಾಡಲಿಕ್ಕೆ ಸ್ವತಃ ಗೌಡ್ರೇ ಅವ್ರ ತಂದೆ ಸಾತ್ಪಳ್ಳಿ ಜಡ್ ಅಡ್ವೊಕೇಟ್ ತಂದೆ ಅವರು ಬಂದು ನಮ್ಮ ಕ್ವಾರಿನ ಪೂಜೆ ಮಾಡಿ ಅವರೇ ಪ್ರಾರಂಭ ಮಾಡಿಸಿದ್ರು ಕೌಂಟ್ರು ಆಗಾಗಲೇ ಅವರು ಸಾಕಷ್ಟು ವೀರಪ್ಪನ ಪ್ರಕರಣದಲ್ಲಿ ಸಾಕಷ್ಟು ಕೇಸ್ಗಳು ಕೂಡ ಅವ್ರಿಗಾಗಿತ್ತು ಮತ್ತು ಅವ್ರ ಮಗ ಅಡ್ವೊಕೇಟ್ ಆದಮೇಲೆ ಅವ್ರ ತಂದೆಗೆ ಕೆಲವು ಹಿತವಚನಗಳೆಲ್ಲ ಹೇಳಿ ಇಲ್ಲ ಇಲ್ಲ ಇದು ತಪ್ಪು ನೀವು ಮಾಡ್ತಾ ಇರೋದಪ್ಪಾಜಿ ಇದು ಮಾಡಬಾರ್ದು ಇದೆಲ್ಲ ಕಾನೂನು ವಿರೋಧವಾದ ಕೆಲಸ ನೀವು ಮಾಡ್ತಾಯಿದ್ದೀರಿ ಅಂತೇಳಿ ಅವ್ರ ತಂದೆಗೆ ಕ್ರಮೇಣ ಹೇಳಿ ಹೇಳಿ ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡಿ ಎಲ್ಲ ಕೇಸ್ಗಳಿಗೂ ಕೂಡ ಆದಿರ್ತಕ್ಕಂಥ ಎಲ್ಲ ಪೇ ಕೇಸ್ಗಳಿಗೂ ಕೂಡ ಅವರನ್ನು ಕೋರ್ಟ್ಗೆ ಅಟೆಂಡ್ ಮಾಡಿಸಿ ಎಲ್ಲ ಕೇಸ್ಗಳನ್ನ ಕ್ಲೋಸ್ ಮಾಡಿಸ್ಕೊಂಡು ಮಾಡಿಸಿದ್ರು ಮುಗಿದಿತ್ತು ಕೋರ್ಟಲ್ಲೆಲ್ಲ ಮ ಟ್ರಯಲ್ ಮುಗಿದಿತ್ತು ಯಾವುದ್ರಲ್ಲೂ ಅವ್ರಿಗೇನು ಪನಿಷ್ಮೆಂಟ್ ಏನೂ ಆಗಿರಲಿಲ್ಲ ಕೇಸ್ಗಳಿತ್ತು ಎಲ್ಲ ಕೇಸ್ಗಳು ಒಂದೊಂದಾಗಿ ಹೋಗಿ ಎಲ್ಲ ಮುಗಿಸಿದ್ರು ಅವರು ಅವರ ಮಗ ಆದ್ದರಿಂದ ಅಡ್ವೊಕೇಟ್ ಆದ್ದರಿಂದ ಇನ್ನು ಮುಂದಕ್ಕೂ ಕೂಡ ಯಾವುದೇ ಮತ್ತೆ ನೀವು ಅಂತ ಆನೆ ಅಂತ ಈ ಕಸಬಗೆ ಹೋಗಬಾರ್ದು ಅಂತೇಳಿ ಮಾಡಿದರು ಮತ್ತು ಅವ್ರಿಗೂ ಕೂಡ ವಯಸ್ಸು ಕೂಡ ಆಗಿತ್ತು ಹಾಗಾಗಿ ಅವರು ಅಲ್ಲಿಗೆ ನಿಂತು ಹೋಗಿದ್ರು ಆಗ ಅವರು ಬಂದು ಪೊನ್ನಾಚಿನಲ್ಲಿ ನನ್ನ ಜೊತೆಯಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದರಿಂದ ವೀರಪ್ಪನ ಗುರು ಸೇವಿಕೊಂಡರು ಪೊನ್ನಾಚಿನಲ್ಲಿ ಒಂದು ಕ್ವಾರಿ ಪೂಜೆ ಮಾಡೋಕೆ ಹೋಗಿದ್ರು ಅನ್ನೋ ಹೋಗಿದ್ದರು ಪೊನ್ನಾಚಿನಲ್ಲಿ ಅವ್ರದ್ದನ್ನು ಕ್ವಾರಿ ಇದೆ ಅಂಥೇಳಿ ವೀರಪ್ಪನಿಗೆ ಹೇಗೋ ಗೊತ್ತಾಗಿದೆ ಗೊತ್ತಾದಾಗ ಅವನು ಪೊನಾಚಿಗೆ ಬಂದ ಪೊನ್ನಾಚಿಗೆ ಬಂದು ನನ್ನನ್ನು ಅವಾಗ ಕರೆಸಿದ್ರು ಹಿಂಗೆ ಸೇವೆ ಗೌಂಡ್ರು ಪಾರ್ಟ್ನರ್ ಒಬ್ಬರಿದ್ದಾರೆ ಇಲ್ಲಿ ಪೊನ್ನಾಚಿನಲ್ಲಿ ಅವ್ರನ್ನ ಕರ್ಕೊಂಡು ಬನ್ನಿ ಅಂತೇಳಿ ಅಲ್ಲಿ ಒಬ್ಬರು ಡಾಕ್ಟ್ರಿದ್ದರು ಆರ್ ಎಮ್ ಪಿ ಡಾಕ್ಟ್ರು ಗೋಪಾಲ್ ಅಂತ ಪೊನಾಚಿನಲ್ಲಿ ಅವರು ಅಲ್ಲಿ ಮನೆ ಹತ್ರ ಬಂದ್ಬಿಟ್ಟು ಅವ್ರ ಕಡೆ ವೀರಪ್ಪನ ಕಡೆಯವರು ಅವರನ್ನು ವಿಚಾರ ಮಾಡಿ ಅವರು ಯಾರು ಅಂತ ಹೇಳಿದಾಗ ನನ್ನ ಹೆಸ್ರು ಹೇಳಿದ್ದಾರೆ ಅವರು ಅವ್ರ ಜೊತೇನಲ್ಲಿ ಇಲ್ಲಿ ಗ್ರನೇಟ್ ಕ್ವಾರಿ ಮಾಡೋರು ಯಾರು ಅಂತ ನನ್ನ ಹೇಳಿದ್ದಾರೆ ನನ್ನ ಹೆಸ್ರು ಹೇಳಿದಾಗ ಆಮೇಲೆ ನನ್ನನ್ನು ಕರೆಸ್ತರು ಮನೆಯಿಂದ ನಾನು ಹೋದೆ ಹೋದಾಗ ಅಲ್ಲಿ ನಮ್ಮ ಪೊನಾಚಿನ ಮುಂದಗಡೆ ಒಂದು ಕಕ್ಕೆವಲ ಅಂತ ಒಂದು ಅರಣ್ಯ ಬರುತ್ತೆ ಪ್ರದೇಶ ಆ ಅರಣ್ಯದ ಪ್ರದೇಶಕ್ಕೆ ಅವರು ನನ್ನನ್ನು ಕರ್ಕೊಂಡು ಹೋದರು ಒಂದಿಬ್ಬರು ಹುಡುಗರು ಬಂದಿದ್ದರು ವೀರಪ್ಪನ ಕಡೆ ಹುಡುಗರು ಅವರು ಈ ಥರ ನಿಮ್ಮ ತಲೆಯವರು ನಿಮ್ಮನ್ನ ಭೇಟಿ ಆಗಬೇಕಂತೆ ಬನ್ನಿ ಅಂತೇಳಿ ಕರ್ಕೊಂಡು ಹೋದರು ಆಮೇಲೆ ನಮ್ಮನೇಲೂ ಕೂಡ ಭಯ ಪಡ್ತಾಯಿದ್ರು ವೀರಪ್ಪನ ಕರಿತಾ ಇದ್ದಾನೆ ಅಂತಂದಾಗ ಸ್ವಲ್ಪ ಎಲ್ಲ ಭಯ ಪಡ್ತಾ ಇದ್ರು ಹೆಸರಾಗಿತ್ತು ಹಾಂ ಅವನು ಅಷ್ಟೊತ್ತಿಗಾಗ್ಲೇ ಅಲ್ಲಿ ಗೋಪಿನಥದಲ್ಲಿ ಅವರ ದಾಯಾದಿಗಳನ್ನೇ ಒಂದೆರಡು ಮೂರು ಜನನ ಕೋಟೆ ಊರು ಮಾದಯ್ಯ ಅವ್ರನ್ನೆಲ್ಲ ಕೊಲೆ ಮಾಡಿದ್ದ ಒಂದೆರಡು ಮೂರು ಜನ ಕೊಲೆ ಮಾಡಿದ್ದ ಚಿದಂಬರಂ ರೇಂಜ್ ಆಫೀಸರ್ನ ಕೊಲೆ ಮಾಡಿದ್ದ ಅವೆಲ್ಲ ಮುಗಿದೋಗಿತ್ತು ಹಾಂ ಆಗಲೇ ವೀರಪ್ಪನೂ ಸಾಕಷ್ಟು ಪ್ರಖ್ಯಾತಿಯಾಗಿದ್ದ ನಾಲ್ಕೈದಾರು ಕೊಲೆ ಮಾಡಿದ್ದ ಮತ್ತು ಒಂದು ಉಪ್ಪುಟಳ ನಡೀತಲೇ ಇತ್ತು ಬ ಬಂದಿದ್ದ ಬಂದಾಗ ನನ್ನನ್ನು ಕರ್ಕೊಂಡು ಹೋದರು ಕಾಡ ಕಾಡಂಚಲಿಗೆ ಕಕ್ಕೆವಲ ಕಾಡಂಚಿಗೆ ಕರ್ಕೊಂಡು ಹೋದಾಗ ನಾನು ಒಂದಿಬ್ಬರು ಕರ್ಕೊಂಡು ಹೋದರು ಆಮೇಲೆ ಅಲ್ಲಿ ನನ್ನನ್ನು ಕುಣಿಸ್ಬಿಟ್ರು ಮತ್ತು ಒಬ್ಬ ನನ್ನ ಜೊತೆಗೆ ಇದ್ದ ಇನ್ನೊಬ್ಬ ಒಳಗಡೆಗೆ ಹೋದ ಒಳಗಡೆಗೆ ಹೋಗಿ ಅವ್ರಿಗೆ ಹಿಂಗೆ ಕರ್ಕೊಂಡ್ಬಂದಿದ್ದೇವೆ ಅಂತ ಅವ್ರಿಗೆ ಮೆಸೇಜ್ ಕೊಟ್ಟ ಮೆಸೇಜ್ ಕೊಟ್ಟಾಗ ಆಮೇಲೆ ಮತ್ತೆ ಅವ್ರ ಗ್ಯಾಂಗಿನ ಗ್ಯಾಂಗಿಂದ ವೀರಪ್ಪನ ಮತ್ತೆ ಅವ್ರ ಗ್ಯಾಂಗಿಂದ ಸ್ವಲ್ಪ ದೂರ ಮುಂದಕ್ಕೆ ಬಂದು ಅಲ್ಲ ಅಲ್ಲೊಂದು ಪ್ಲೇಸಲ್ಲಿ ವೀರಪ್ಪನ ಕುಣಿಸ್ಬಿಟ್ಟು ಪುನಃ ಅಲ್ಲಿಂದ ಒಂದು ಒಂದು ಎರಡು ಮೂರು ಜನ ಮತ್ತೆ ಬಂದರು ಅವ್ರು ಬಂದು ಪುನಃ ನನ್ನನ್ನು ಕ ಮತ್ತೆ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ವೀರಪ್ಪನ ಭೇಟಿ ಆಯಿತು ಭೇಟಿ ಆದಾಗ ಅಲ್ಲೊಂದು ಕಡೆ ಕೂತ್ಕೊಂಡ ಕೂತ್ಕೊಂಡು ಈಗ ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತು ಹೇಗೆ ಕರೆಸ್ತೀರಿ ನನ್ನನ್ನು ಅಂತೆಲ್ಲ ನಾನು ವಿಚಾರ ಮಾಡಿದೆ ಆವಾಗ ಅವರು ಅದನ್ನು ಹೇಳ್ತಾಯಿದ್ರು ನೀವು ಸೇವೆಗೌಂಡ್ರ ಜೊತೆಯಲ್ಲಿ ಅವರ ಮಗನ ಜೊತೇನಲ್ಲಿ ಗ್ರನೇಡ್ ಕ್ವಾರಿ ಪಾರ್ಟ್ನರ್ ಅಲ್ವ ನೀವು ಪಾಲ್ದಾರಿಕೆ ಮಾಡ್ತಾಯಿದ್ದೀರಿ ಎಲ್ಲ ತಮಿಳೆ ಮಾತನಾಡ್ತಾನೆ ಕೇಳ್ತಾನೆ ಹೌದೌದು ಅಂತಂದೆ ಇಲ್ಲ ಹಂಗೆ ನಮಗೆ ಗೊತ್ತಾಯಿತು ಸೇವೆಗೌಡರು ಇಲ್ಲಿ ಬಂದು ಕ್ವಾರಿ ಪೂಜೆ ಮಾಡಿ ಹೋಗಿದ್ದಾರೆ ಇಲ್ಲೊಂದು ಗ್ರೆನೇಟ್ ಕ್ವಾರಿ ನಡೆಯುತ್ತೆ ಅಂತ ಅದಕ್ಕೆ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಬೇಕಾಗಿತ್ತು ಸೇವೆಗೌಡ್ರನ್ನ ಅವ್ರು ಯಾವಾಗ ಬರ್ತಾರೆ ಏನು ಅವ್ರನ್ನ ಭೇಟಿ ಮಾಡಿಸೋಕ್ಕಾಗುತ್ತಾ ಅನ್ನೋ ವಿಚಾರನ ಸ್ವಲ್ಪ ತಿಳ್ಕೊಳ್ಬೇಕಾಗಿತ್ತು ಅದಕ್ಕೆ ನಿಮ್ಮನ್ನ ಭೇಟಿ ಆದರೆ ವಿಷಯ ಗೊತ್ತಾಗ್ತದೆ ಅಂಥೇಳಿ ಅಷ್ಟೇ ಬೇರೆ ಇನ್ನೇನು ನಾನು ನನ್ನಿಂದ ಏನು ತೊಂದರೆ ಇಲ್ಲ ಭಯ ಪಟ್ಕೊಳ್ಳೋ ಅವಶ್ಯಕತೆಗಳಿಲ್ಲ ಅಂಥೇಳಿ ಅಲ್ಲ ಒಂದು ಹತ್ತು ಜನ ಇದ್ದರು ಅವ್ರ ಜೊತೆಯಲ್ಲಿ ಎಲ್ಲ ವಿತ್ ವೆಪನ್ಸೆ ಮತ್ತು ಎಲ್ಲ ಹೀಗೆಲ್ಲ ಹಿಂಗೆ ಸರ ಎಲ್ಲ ಇದು ಬುಲೆಟ್ಗಳದು ಸರ ಎಲ್ಲ ಹಾಕ್ಕೊಂಡಿದ್ರು ಎಲ್ಲರೂ ಎಲ್ಲರ ಕೈಯ್ಯಲ್ಲೂ ವೆಪನ್ಸ್ ಇತ್ತು ಆಮೇಲೆ ಬನ್ನಿ ನಮ್ಮ ಕ್ಯಾಂಪ್ ಹೋಗೋಣ ಅಂಥೇಳಿ ಪುನಃ ಅಲ್ಲಿಂದ ನನ್ನನ್ನು ಅವ್ರ ಕ್ಯಾಂಪ್ಗೆ ಕರ್ಕೊಂಡು ಹೋದ ಕಾಡಲ್ಲೇ ಅಲ್ಲಿ ಇನ್ನೊಂದು ಒಂದು ಒಂದೂವರೆ ಕಿಲೋಮೀಟ್ರದ್ದು ಒಂದು ದೂರಕ್ಕೆ ಕರ್ಕೊಂಡು ಹೋದ ಅಲ್ಲಿ ಅವ್ರ ಕ್ಯಾಂಪ್ ಇತ್ತು ಆ ಕ್ಯಾಂಪಲ್ಲಿ ಹೋದ್ರೆ ಒಂದು ಎಪ್ಪತ್ತೆಂಬತ್ತು ಜನ ಇದ್ದರು ಆ ಕ್ಯಾಂಪಲ್ಲಿ ಎಪ್ಪತ್ತೆಂಬತ್ತು ಜನ ಇದ್ದರು ಎಪ್ಪತ್ತೆಂಬತ್ತು ಜನದಲ್ಲಿ ಆಲ್ಮೋಸ್ಟ್ ಒಂದು ಐವತ್ತರವತ್ತು ಜನರ ಹತ್ರ ಗನ್ನಿತ್ತು ಎಲ್ಲ ಈ ನಾಡು ಬಂದೂಕು ಇದೆಲ್ಲ ಆಯಿತು ಒಂದು ಹತ್ತು ಹದಿನೈದು ಜನ ಲೇಡೀಸ್ ಇದ್ದರು ಹೆಣ್ಮ ಹೆಣ್ಮಕ್ಕಳಿದ್ರು ವಯ ಲೇಡೀಸು ಒಂದು ಹತ್ತು ಹದಿನೈದು ಜನ ಆ ಕ್ಯಾಂಪಲ್ಲಿ ಲೇಡೀಸ್ ಇದ್ದರು ಎಪ್ಪತ್ತೆಂಬತ್ತು ಜನ ಟೋಟ್ಲಿ ಇದ್ದರು ಅಲ್ಲಿ ಕರ್ಕೊಂಡೇ ಹೋದ ನೇರ ಅಲ್ಲಿಗೆ ಕರ್ಕೊಂಡೋಗಿ ಆಮೇಲೆ ಅಲ್ಲಿ ಕ ಟೀ ಎಲ್ಲ ಬ್ಲಾಕ್ ಟೀ ಎಲ್ಲ ಮಾಡಿಸಿ ಟೀ ಕೊಟ್ಟ ಟೀ ಕುಡ್ದ ಕುಡಿದ್ಬಿಟ್ಟು ಆಮೇಲೆ ಪಕ್ಕದಲ್ಲಿ ಸೈಡಲ್ಲಿ ಕೂತ್ಕೊಂಡು ಎಲ್ಲ ವಿಚಾರ ಕ ಇದ್ರ ಬಗ್ಗೆ ವೀರಪ್ಪ ಅವರು ಜಡ್ಜು ಅವರನ್ನು ನೋಡಿರಲಿಲ್ಲ ನಾನೇನು ನೋಡಿಲ್ಲ ಅವ್ರನ್ನ ಜಡ್ಜನ್ನು ಅಲ್ಲ ಜಡ್ಜ್ ಆಗಿರಲಿಲ್ಲ ಅವರು ಅವ್ರ ಅಡ್ವೊಕೇಟು ಅವ್ರನ್ನ ನಾನು ನೋಡಿಲ್ಲ ಕೌಂಡ್ರ್ ಮಗನ ಸೇವಿ ಕೌಂಡ್ರ್ ಯಾವ ಅವರಿಂದ ನಾನು ಏನೋ ಸ್ವಲ್ಪ ವಿಷಯ ತಿಳ್ಕೊಳ್ಬೇಕಾಗಿದೆ ಇದೆ ಬೇರೆ ತಪ್ಪಾಗೇನು ಇಲ್ಲ ಅವರು ಇಲ್ಲಿಗೆ ಯಾವಾಗ ಬರ್ತಾರೆ ಮತ್ತೆ ನನಗೆ ಅವ್ರು ಬಂದಾಗ ನನ್ನನ್ನು ಭೇಟಿ ಆಗಬೇಕು ಅದಕ್ಕೆ ಅವ್ರು ಬರೋ ಟೈಮಲ್ಲಿ ನನಗೆ ಇನ್ಫಾರ್ಮೇಷನ್ ಮಾಡಿ ಮತ್ತೆ ನಾನು ಅವ್ರನ್ನ ಸೇವಿಕೌಂಡ್ರನ್ನ ಭೇಟಿಯಾಗಿ ಯಾವುದೋ ವಿಚಾರ ಸ್ವಲ್ಪ ಮಾತಾಡಬೇಕು ಅಂತೇಳಿ ಹೇಳ್ದೆ ಬೇರೆ ಅವ್ರ ಬಗ್ಗೆ ಯಾವುದೇ ದ್ವೇಷದಿಂದ ಏನೋ ಅಲ್ಲ ಏನೋ ಇನ್ಫಾರ್ಮೇಷನ್ ತೊಗೊಳ್ಲಿಕ್ಕೆ ಕೇಳ್ದೆ ಆವಾಗ ನಾನು ಸರಿ ಆಯಿತು ಅಂತಂತ ಬಂದಾಗ ನಾನು ತಿಳಿಸ್ತೀನಿ ಅಂತ ಹೇಳಿದೆ ಆವಾಗಲೇ ಹೇಳ್ದೆ ಸಾಕಷ್ಟು ಅವೆಲ್ಲ ಇದು ಆಟಕ್ಕಿ ಇದೆಲ್ಲ ಈಗ ಮಾಡ್ತಾಯಿದ್ದೀರಿ ಇವೆಲ್ಲ ತಪ್ಪಲ್ವ ಇದು ಹಿಂಗೆಲ್ಲ ಮಾಡೋದ್ರಿಂದ ಏನು ಪ್ರಯೋಜನ ನೀವು ಸಾಧನೆ ಮಾಡ್ದಂಗೆ ಏನಾಗುತ್ತೆ ನಿಮಗೂ ಅಲ್ಲೆಲ್ಲ ಸಾಕಷ್ಟು ಗೋಪಿನಾಥಮ್ ನಮ್ಮ ಮೊದಲಿಂದ ಗೊತ್ತಿತ್ತು ನಮ್ಮ ತನ್ನ ನಮ್ಮ ತಾತನ ಕಾಲದಿಂದ ಮನೆ ವೀರಪ್ಪ ಗೌಡ್ರ ಕಾಲದಿಂದಲೂ ನಾವು ಗೋಪಿನತ್ತಕ್ಕೆ ಹೋಗ್ತಾ ಇದ್ದೆ ನನ್ನ ಬಾಲ್ಯದಿಂದಲೂ ಹೋಗ್ತಾ ಹೋಗ್ತಾಯಿದ್ದೆ ನಮಗೆ ಅಲ್ಲಿ ಲೇವಾದೇವಿಗಳೆಲ್ಲ ಇತ್ತು ನಮ್ಮ ತಾತ ನಮ್ಮ ತಂದೆ ಇತ್ತು ನಮ್ಮ ದೊಡ್ಡಪ್ಪ ಮಣಿಗಾರರು ಅವರು ಪಿ ಕೆ ರಾಮಪ್ಪ ಅಂತ ಮಣಿಗಾರರಾಗಿದ್ದರು ಅವಾಗ ಮಣಿಗಾರಂದರೆ ತಮಿಳ್ನಾಡಲ್ಲಿ ಅದು ಶಾನ್ಬಾಗ್ ಅಂತಂದರೆ ಈ ರೆವಿನ್ಯೂ ಇಲಾಖೆಯಲ್ಲಿ ಅದು ಒಂದು ಪೋಸ್ಟ್ ಅದು ಈಗ ನಮ್ಮಲ್ಲಿ ಏನು ವಿಲೇಜ್ ಅಕೌಂಟೆಂಟ್ ಎಂಟ್ರಿದಾರಲ್ಲ ಆವಾಗ ಅಲ್ಲಿ ಮಣಿ ಅಂತೇಳಿ ಅದೊಂದು ಪೋಸ್ಟ್ ಅದು ಕಲೆಕ್ಟರ್ಸ್ ರೆವಿನ್ಯೂ ಕಲೆಕ್ಟರ್ಸು ಕಂದಾಯ ಕಲೆಕ್ಟ್ ಮಾಡೋದು ಮತ್ತು ರೈತರಿಗೆ ರೆವಿನ್ಯೂ ದಾಖಲೆಗಳು ಕೊಡೋದು ಇದೆಲ್ಲ ಇತ್ತು ನಮ್ಮ ದೊಡ್ಡಪ್ಪ ಮಣಿಗಾರರಾಗಿದ್ದರು ಅವಾಗ ಪೊನ್ನಾಚಿ ಗೋಪಿನಾಥಂ ಎಲ್ಲದಕ್ಕೂ ನಮ್ಮ ಪಿ ಕೆ ರಾಮಪ್ಪ ಅಂತ ಅವರು ಭಾಳ ಫೇಮಸ್ ಅವರು ಕೂಡ ಅವರು ಮಣಿಗಾರರಾಗಿದ್ದರು ಅವ್ರದ್ದು ಒಂದು ಅಲ್ಲಿ ಒಂದು ಇಪ್ಪತ್ತು ಎಕರೆ ಜಮೀನಿತ್ತು ಗೋಪಿನಾಥಂನಲ್ಲಿ ಆ ಇಪ್ಪತ್ತು ಎಕರೆ ಜಮೀನ ಈ ವೀರಪ್ಪನ ಕುಟುಂಬದವ್ರಿಗೆ ಕೊಟ್ಟಿದ್ದರು ಈಗ ಮಾಮೂಲಿ ಗುತ್ತಿಗೆ ಜಮೀನು ಗುತ್ತಿಗೆ ಎಲ್ಲ ಪಾಲ್ಗೆ ಮಾಡೋದು ಗುತ್ತಿಗೆ ಮಾಡೋದು ಹೀಗೆಲ್ಲ ಮಾಡ್ತಾರಲ್ಲ ಹಂಗೆ ನಮ್ಮ ದೊಡ್ಡಪ್ಪನ ಜಮೀನು ಇಪ್ಪತ್ತು ಎಕರೆ ಜಮೀನ ವೀರಪ್ಪನೂ ವೀರಪ್ಪನಿಗೆ ಕೊಟ್ಟಿದ್ದರು ಅವ್ರ ಕುಟುಂಬದವ್ರಿಗೆ ಅವ್ರ ತಂದೆ ತಾಯಿ ಅಲ್ಲಿ ಜಮೀನನ್ನ ವ್ಯವಸಾಯ ಮಾಡ್ತಾಯಿದ್ರು ಪ್ರತಿ ವರ್ಷದಲ್ಲಿ ಒಂದು ಸಾರಿ ಎರಡು ಮೂರು ಸಾರಿ ಹೋಗ್ತಿದ್ರು ಜಮೀನು ನೋಡಿಕೊಂಡು ಅಲ್ಲೇ ಇದ್ದು ಬರ್ತಿದ್ರು ನಮ್ಮ ದೊಡ್ಡಪ್ಪ ನಮ್ಮ ತಂದ ತಾತ ಕೂಡ ಅಲ್ಲಿ ಲೇವಾದೇವಿ ಮಾಡ್ತಿದ್ರು ಎಲ್ಲ ಗೋ ಇಡೀ ಗೋಪಿನಾಥದಲ್ಲಿ ಎಲ್ರಿಗೂ ಈ ಫೈನಾನ್ಸ್ ಅದು ಇದು ಕೊಟ್ಕೊಂಡು ಪ್ರತಿ ವರ್ಷ ಹೋಗ್ತಿದ್ರು ಆವಾಗ ನಾನು ಬಾಲ್ಯದಿಂದಲೂ ಹೋಗ್ತಾ ಇದ್ದೆ ಹಾಗಾಗಿ ಆ ಗೋಪಿನಾಥದ ಇದ್ರ ಬಗ್ಗೆ ಎಲ್ಲ ಗೊತ್ತಿದ್ದರಿಂದ ಆಮೇಲೆ ಅವ್ರಿಗೆ ಹೇಳಿದೆ ಹಿಂಗೆ ನೀನು ಯಾ ಈ ಜಮೀನಿದೆ ದೊಡ್ಡ ದೊಡ್ಡ ಜಮೀನಿದೆ ವ್ಯವಸಾಯ ಮಾಡಿಕೊಂಡು ಆರಾಮಾಗಿರೋದು ಬಿಟ್ಬಿಟ್ಟು ಇದೆಲ್ಲ ಕಸು ಬಿದ್ದು ಇರೋದು ಸರಿ ಇಲ್ವಲ್ಲ ಯಾಕೆ ಇದು ಈ ಥರ ಮಾಡ್ತಾಯಿದ್ದೀಯಾ ಅಂತ ಕೇಳಿದೆ ನಾನು ವೀರಪ್ಪನಿಗೆ ಆವಾಗ ಅವನಂದ ಇಲ್ಲ ಇಲ್ಲ ನಾವು ಏನೋ ಇದೆಲ್ಲ ಮಾಡಬೇಕು ಅಂತ ಹೇಳಿ ಯಾವ ಉದ್ದೇಶ ಇಟ್ಕೊಂಡು ನಾವು ಮಾಡಿಲ್ಲ ಏನೋ ಬೈ ಅಚಾನಕ್ಕಾಗಿ ನಾವು ಕಾಡಲ್ಲಿ ಏನೋ ಬೇಟೆ ಗೀಟೆಗೆಲ್ಲ ಹೋಗಿದ್ದ ಹೋಗಿ ಬೇಟೆ ಆಡ್ಕೊಂಡು ಸಂದರ್ಭದಲ್ಲಿ ಇವರು ಸೇ ಸೇವೆಗೌಂಡ್ರು ಸಿಕ್ಬಿಟ್ರು ಸೇವೆಗೌಂಡರು ಸಿಕ್ಕಿದಾಗ ಸೇವೆಗೌಡ್ರ ಜೊತೆಯಲ್ಲಿ ನಾನು ಅವರ ಒಂದು ಸಂಪರ್ಕ ಆಯಿತು ಆವಾಗ ಅವ್ರ ಜೊತೆಯೇ ಸೇರ್ಕೊಂಬಿಟ್ಟು ಹಿಂಗೆ ಆನೆ ಹೊಡೆಯೋದು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟ ಗೌಂಡ್ರ ಜೊತೆಯಲ್ಲೇ ಭಾಳ ವರ್ಷಗಳಿಂದ ನಾವು ಜೊತೆಯಲ್ಲೇ ಇದ್ದ ಹಿಂಗೆ ಆನೆ ಹೊಡೆಯೋದು ಆನೆ ದಂತ ಮಾರೋದು ಹಿಂಗೆ ನಮ್ಮದು ಇದಾಗೋಯಿತು ನಮ್ಮ ಜೊತೆಯಲ್ಲಿ ಇನ್ನೊಂದು ಗುಂಪಿತ್ತು ಕೋಟೆ ಊರು ಮಾದಯ್ಯ ಅಂತ ಅವ್ರು ನಮ್ಮ ದಾಯಾದಿಗಳೇ ಅವರು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಸೇವೆಗೌಂಡ್ರ ಜೊತೆಯಲ್ಲೇ ಆನೆ ಹೊಡಿತಾ ಇದ್ದಿದ್ದು ಕ್ರಮೇಣ ಅವ್ರೇನು ಮಾಡಿದ್ರು ನಮ್ಮ ಗುಂಪನ್ನು ಬಿಟ್ಬಿಟ್ಟು ಅವರು ಊರಿಗೆ ಹೋಗ್ಬಿಟ್ರು ಅವ್ರಿಗೂ ದೊಡ್ಡ ದೊಡ್ಡ ಜಮೀನಿದೆ ಕೋಟೆ ಊರಲ್ಲಿ ಭಾಳ ಅವರು ದೊಡ್ಡ ಆಸ್ತಿವಂತರು ದೊಡ್ಡ ಮನೆ ಇದೆ ಅಲ್ಲೇ ಗೋಪಿನಾಥಿನ ಮುಂದಗಡೆಯೇ ಇದೆ ಕೋಟೆ ಊರು ಒಂದು ಕಿಲೋಮೀಟ್ರಲ್ಲಿ ದೂರದಲ್ಲಿದೆ ದೊಡ್ಡ ಬಿಲ್ಡಿಂಗ್ ಎಲ್ಲ ಇದೆ ದೊಡ್ಡ ಮನೆಗಳೇ ದೊಡ್ಡ ಮನೆ ಇದೆ ಅವರು ಸಾಕಷ್ಟು ಅವರು ಆಸ್ತಿವಂತರು ಒಂದು ಇಪ್ಪತ್ತು ಮೂವತ್ತು ಎಕರೆ ಜಮೀನಿದೆ ಒಳ್ಳೆ ವ್ಯವಸಾಯದ ಜಮೀನು ನಾವು ಇನ್ನೆಲ್ಲ ವ್ಯವಸಾಯ ಮಾಡ್ತೀವಿ ಇನ್ನು ಕಾಡಲ್ಲಿ ನಾವು ಬರೋಲ್ಲ ಇನ್ನು ಆನೆ ಹೊಡೆಯೋಕ್ಕೆ ಅಂಥೇಳಿ ಅವರು ವಾಪಸ್ ಊರಿಗೆ ಬಂದುಬಿಟ್ರು ಊರಿಗೆ ಬಂದಮೇಲೆ ಅವರು ನನ್ನ ಬಗ್ಗೆ ಇನ್ಫಾರ್ಮೇಷನ್ನ ಈ ಫಾರೆಸ್ಟ್ನ ಇಲಾಖೆಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಅವ್ನು ಹೇಳ್ತಾನೆ ಫಾರೆಸ್ಟ್ನವ್ರಿಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು ಫಾರೆಸ್ಟ್ನವರು ಪ್ರತಿ ಸಾರಿ ನನ್ನನ್ನು ಹುಡ್ಕೊಂಡು ಮನೆಗೆ ಬರೋಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರು ಅದಕ್ಕೆ ಮೊದಲು ಯಾರು ಬರ್ತಾ ಇರಲಿಲ್ಲ ಇವರು ಊರಿಗೆ ಹೋಗೋ ಊರಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ಯಾರೂ ಇರಲಿಲ್ಲ ಇವರು ಊರಿಗೆ ಹೋಗಿ ಮೇಲೆ ಫಾರೆಸ್ಟ್ನವರು ನನ್ನನ್ನು ಬೆನ್ನತ್ತ ಸ್ಟಾರ್ಟ್ ಮಾಡ್ಕೊಂಡ್ರು ಆಗ ನಾನು ಕ್ರಮೇಣ ಇದೇನು ಮೊದಲೆಲ್ಲ ಈ ಥರ ಇರಲಿಲ್ವಲ್ಲ ಈಗ ಯಾಕೆ ಹಿಂಗೆ ಆಗ್ತಾ ಇದೆ ಅಂತೇಳಿ ನಾನು ಒಂದು ದಿನ ಊರಲ್ಲಿ ವಿಚಾರ ಮಾಡೋಕೆ ಹೋದಾಗ ನಿಮ್ಮ ಗ್ಯಾಂಗಲ್ಲಿ ಇದ್ರಲ್ಲ ಕೋಟೆ ಊರು ಮಾದಯ್ಯ ಅವರ ತಮ್ಮ ಅವರು ಫಾರೆಸ್ಟ್ನವ್ರಿಗೆ ವೀರಪ್ಪನ್ ಇಂಥ ಕಡೆ ಇದ್ದಾನೆ ಇಂಥ ಕಡೆ ಇದ್ದಾನೆ ಇಂಥ ಕಡೆ ಆನೆ ಹೊಡೆದಿದ್ದಾನೆ ಅಂತ ವಿಷಯ ತಿಳಿಸ್ತಾ ಇದ್ದಾರೆ ಅಂತ ಊರಲ್ಲಿ ನನಗೆ ಇನ್ಫಾರ್ಮೇಷನ್ ಬಂತು ಆವಾಗ ಒಂದು ದಿನ ನಾನೇ ಖುದ್ದು ಹೋಗಿ ಅವ್ರಿಗೆ ವಾರ್ನ್ ಔಟ್ ಬಂದೆ ನೀವು ಕದಿತಾ ಕದೀತಾ ನೀವು ಬಂದಿದ್ರಿ ಆನೆ ಹೊಡೆಯೋದಕ್ಕೆ ನಾವು ಆನೆ ಹೊಡಿತಾ ಇದ್ದ ನೀವು ಅದು ಬೇಡ ಅಂತ ಬಿಟ್ಟು ಬಂದು ಊರಲ್ಲಿ ಸೇರಿಕೊಂಡ್ರಿ ಈಗ ನಾನು ಊರಿಗೆ ನಾನು ಅಲ್ಲೇ ಇದ್ದೇನೆ ಕಾಡಲ್ಲಿ ನೀವು ಬೇಡ ಅಂದಮೇಲೆ ನೀವು ಗೌರವಯುತವಾಗಿ ಇದ್ದುಕೊಳ್ಳಿ ನನ್ನ ಬಗ್ಗೆ ಯಾಕೆ ನೀವು ಫಾರೆಸ್ಟ್ನವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀರಿ ನೀವು ಅಂಥೇಳಿ ಸಾಕಷ್ಟು ಅವ್ರಿಗೆ ವಾದ ವಿವಾದ ಆಯಿತು ಆಮೇಲೆ ಇನ್ನು ಮುಂದಕ್ಕೆಲ್ಲ ನೀವು ಈ ಥರ ಏನಾದರೂ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಕೊಂಡಿದ್ರೆ ನಾನಂತೂ ಸುಮ್ಮನೆರಲ್ಲ ಅಂಥೇಳಿ ಅವ್ರಿಗೆ ವಾರ್ನ್ ಮಾಡ್ಕೊಂಡು ಬಂದೆ ಬಂದ ಮೇಲೆ ಏನಾಯಿತು ಇನ್ನೂ ಇನ್ನೂ ಒಂದು ದಿನ ಅಲ್ಲೆಲ್ಲೋ ಸತ್ತಿಮಂಗ್ಲ ಫಾರೆಸ್ಟಲ್ಲಿ ನಾವೇ ಒಂದು ಆನೆ ಹೊಡೆದು ಬಂದಿದ್ದ ಆ ಆನೆ ಹೊಡೆದವರು ನಮ್ಮ ವೀರಪ್ಪನ ಕಡೆಯವರೇ ಅಂತಂಥೇಳಿ ಗೊತ್ತಾಗಿದೆ ಅಲ್ಲಿ ಫಾರೆಸ್ಟ್ ಆಫೀಸರ್ಗೆ ಆಗ ಅವರು ಅಲ್ಲಿಂದ ರೇಂಜ್ ಆಫೀಸರು ಅನ್ನೋ ರೇಂಜ್ ಆಫೀಸರು ಅಲ್ಲಿಂದ ಇಲ್ಲಿಗೆ ಹುಡ್ಕೊಂಬಂದ್ಬಿಟ್ಟ ಗೋಪಿನಾಥಮಗೆ ಹಾಂ ಹುಡ್ಕೊಂಬಂದು ಇವನೇನು ಮಾಡಿದ್ದಾನೆ ನಾನಿದ್ದಾಗ ನಾನು ಇಲ್ಲದಿದ್ದಾಗ ಹುಡ್ಕೊಂಡು ಬಂದು ನಮ್ಮ ಅಣ್ಣ ಮಾದಯ್ಯ ಅವನು ಎಂದೂ ಜೀವನದಲ್ಲಿ ಒಂದು ಕೆಟ್ಟ ಕಸು ಮಾಡಿದವನೇ ಅಲ್ಲ ಒಂದು ದಿನ ಬೇಟೆಗೆ ಬಂದವನೇ ಅಲ್ಲ ಅವನು ಒಂದು ಜಮೀನಲ್ಲಿ ನಿಮ್ಮ ಮಣಿಗಾರದು ಜಮೀನಲ್ಲಿ ಇಪ್ಪತ್ತು ಎಕರೆ ಜಮೀನ ವ್ಯವಸಾಯ ಮಾಡಿಕೊಂಡು ಮೆಣಸಿಕಾಯಿ ಅರ್ಶನ ಎಲ್ಲ ಬೆಳ್ಕೊಂಡು ಚೆನ್ನಾಗಿ ವ್ಯವಸಾಯ ಮಾಡ್ಕೊಂಡು ಹೋಗ್ತಿದ್ದ ಈ ಅವನು ಬಂದವನು ಹಿಂಜ ನನ್ನ ಮೇಲೆ ಕೇಸ್ ಹಾಕಿದರೆ ತೊಂದರೆ ಇಲ್ಲ ನಾವು ಆನೆ ಹೊಡಿತಿದ್ದ ಅವನು ಅವನ ಜೀವನದಲ್ಲೇ ಒಂದು ಕೆಟ್ಟ ಕಸ ಮಾಡಿಲ್ಲ ಅವನು ಬಂದು ನಮ್ಮ ಮೇಲೆ ಕೇಸ್ ಹಾಕಿದ್ರೆ ಏನು ತೊಂದರೆ ನಾನೇನು ಬೇಜಾರು ಮಾಡ್ಕೊತಿರ್ಲಿಲ್ಲ ಅವ್ನು ಬಂದು ನಮ್ಮ ಮನೆಯಲ್ಲಿದ್ದ ನಮ್ಮ ಅಣ್ಣನ ಮೇಲೆ ಯಾವುದೋ ಒಂದು ನಮ್ಮ ಹತ್ರ ಇರಲಿಲ್ಲ ಅದು ನಾವು ಆನೆ ದಂತ ಒಡೆದ ಮೇಲೆ ಆನೆ ದಂತನ್ನು ತೊಗೊಂಡೋಗಿ ಮಾರಿಬಿಡ್ತೀವಿ ಮನೇಲಿನೇ ಕಿಟ್ಕೋತೀವಿ ಮಾರಿಬಿಡ್ತೀವಿ ಯಾವುದೋ ಒಂದು ತುಂಡು ಆನೆ ಕಂಬನ್ನು ತಗೊಂಡು ಬಂದು ಇದು ಮಾದಯ್ಯನ ಹತ್ರ ಇತ್ತು ಅಂತ ಕಂಬನ್ನು ಇಟ್ಟು ನಮ್ಮ ಅಣ್ಣನ ಮೇಲೆ ಕೇಸ್ ಹಾಕಿ ಇದು ಮಾಡಿಬಿಟ್ಟ ಆವಾಗ ನನಗೆ ತುಂಬ ಕೋಪ ಬಂತು ಬೇಜಾರಾಯಿತು ಯಾಕೆ ಹಿಂಗೆ ಆಗ್ತಾ ಇದೆ ಅಲ್ಲ ಅಂತಂತೇಳಿ ಇದು ನಾವು ಸುಮ್ಮನೆ ಇದ್ದರೆ ಇದು ಇದೆ ಅಂಥೇಳಿ ಯಾರು ಇನ್ಫಾರ್ಮೇಷನ್ ಕೊಟ್ಟವರು ಅಂತ ವಿಚಾರ ಮಾಡಕ್ಕೆ ಹೋದಾಗ ಪುನಃ ಕೋಟೆ ಊರು ಮಾದಯ್ನ ಮೇಲೆ ಹೇಳಿದ್ರು ಕೋಟೆ ಊರು ಮಾದಯನೇ ಇನ್ಫಾರ್ಮೇಷನ್ ಕೊಟ್ಟ ಅಂತ ಇನ್ನು ಇವರನ್ನು ಸುಮ್ಮನೆ ಬಿಡಬಾರ್ದು ನಾವು ಅಂಥೇಳಿ ನಾನು ಆ ದಿನ ನಾನು ತೀರ್ಮಾನ ಮಾಡಿದೆ ಕೋಟೆ ಊರು ಮಾದೈನ ಒಂದು ಪಂಚಾಯತಿಗೆ ಕರೀತಾರೆ ಬನ್ನಿ ಅಂತೇಳಿ ಕರೆಸಿ ಆವತ್ತು ಅವನು ಬರ್ತಾ ಇರಬೇಕಾದ್ರೆ ಅರ್ಧ ದಾರಿನಲ್ಲೇ ಅವನನ್ನು ಅವನ್ನ ಅವನ ತಮ್ಮನ್ನು ನಾವು ಶೂಟ್ ಮಾಡಿ ಮುಗಿಸ್ಬಿಟ್ಟು ಅವನ್ನ ಕೊಂದಾಕ್ಬಿಟ್ಟ ಇಬ್ಬರನ್ನು ಕೊಂದಾಕ್ಬಿಟ್ಟು ನಮ್ಮ ದಾರಿಗೆ ಅಡ್ಡ ಬಂದರೆ ಎಲ್ಲರಿಗೂ ಇದೇ ಇದಾಗೋದು ಯಾರು ಇನ್ನು ನಮ್ಮ ದಾರಿಗೆ ಬರಬಾರ್ದು ಅಂಥೇಳಿ ಹಡ್ಡ ಬರಬಾರ್ದು ಅಂಥೇಳಿ ನಾವು ಹೊರಟೋದ ಅಲ್ಲಿಂದ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ